ಹಿಂದೆ ಕೆಲಸ ಮಾಡಿದ್ದವರಿಗೆ ಕೊಟ್ಟಿದ್ದೀರಾ? ಅಲ್ಲಿ ಕೂಡ ಗೊಂದಲ ಪ್ರಾರಂಭ ಆಗಿದೆ. 4 ವರ್ಷ ಆಗಿದೆ ಕೆಲವರೆಲ್ಲ ಕೆಲಸ ಮಾಡಿ ಬಿಲ್ಲಿಗೆ ಕಾಯ್ತಾ ಇದ್ದಾರೆ, ಅವರಿಗೆ ಕೊಟ್ಟಿಲ್ಲ. ಯಾರು ನಿಮಗೆ ಹಣ ಕೊಡ್ತಿದಾರೋ ಅವರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತಕಂತ ದೊಡ್ಡ ಆಪಾದನೆ ಪ್ರಾರಂಭ ಆಗಿದೆ. ಆದರೆ ಸಣ್ಣ ಸಣ್ಣ ಕಾಂಟ್ರಾಕ್ಟರ್ಗಳು ದೊಡ್ಡ ವಾಯ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ದೊಡ್ಡ ಕಾಂಟ್ರಾಕ್ಟರ್ಗಳು ಮಾತ್ರ ದೊಡ್ಡ ವಾಯ್ಸ್ ಮಾಡ್ತಾರೆ. ಇಂತ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ತಾಲೂಕು ಆಫೀಸ್ ಕಚೇರಿಗಳಲ್ಲಿ, ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಎಲ್ಲಕ್ಕೂ ಹಣ ಫಿಕ್ಸ್ ಆಗಿದೆ. ಯಾವುದೇ ರಿಜಿಸ್ಟ್ರೇಷನ್ ನಡೆದರೂ ಕೂಡ ಪರ್ಸೆಂಟೇಜ್ ಇಷ್ಟು ಬರಬೇಕು ಅಂತಾಗಿದೆ. ಅಬಕಾರಿ ಇಲಾಖೆಯಲ್ಲೂ ಕೂಡ ಬಾಟ್ಲ ಮೇಲೆ ಫಿಕ್ಸ್ ಮಾಡಿಬಿಡ್ತಾರೆ. ನಿನ್ನ ಮೇಲೆ ಕೇಸ್ಗಳ ಮೇಲೆ ಮಾಡ್ತಿದ್ರು ಮೊದಲು, ಇನ್ನ ಮೇಲೆ ಬಾಟ್ಲ ಮೇಲೆ ಫಿಕ್ಸ್ ಆಗುತ್ತೆ. ಇಂತಹ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ನನಗೆ ಅನಿಸ್ತದೆ ಪಾಕಿಸ್ತಾನದಲ್ಲಿ ಬಹಳ ಸಂಕಷ್ಟದಲ್ಲಿ ಇದ್ದಾರೆ. ಒಂದು ಗ್ಯಾಸ್ ಸಿಲಿಂಡರ್ ಪಾಪ 3,200 ರೂಪಾಯಿ ಆಗಿದೆಯಂತೆ. ಒಂದು ಲೀಟರ್ ಹಾಲಿಗೆ 200-250-300 ರೂಪಾಯಿ ಆಗಿದೆಯಂತೆ. ಈ ಪರಿಸ್ಥಿತಿಗೆ ಕರ್ನಾಟಕವನ್ನ ಭವಿಷ್ಯ ಸಿದ್ದರಾಮಯ್ಯನವರ ಸರ್ಕಾರ ದೂಡಬಹುದು ಅಂತಕ್ಕಂತ ಅನುಮಾನಗಳಿದೆ. ಅದರಿಂದ ನಾವೆಲ್ಲ ಇವತ್ತು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇವರನ್ನು ಬೇಗ ಮನೆಗೆ ಕಳಿಸಬೇಕು. ಒಳಬೇಗುದಿಯೂ ಇದೆ, ಆದರೆ ನಮ್ಮ ಕೆಲಸವನ್ನು ನಾವು ಮಾಡಬೇಕು. ಅವರ ಇಂಟರ್ನಲ್ ಪ್ರಾಬ್ಲಮ್ಸ್ ನಮಗೆ ಬೇಕಾಗಿಲ್ಲ. ಆದರೆ ರಾಜ್ಯವನ್ನ ಲೂಟಿ ಮಾಡತಕ್ಕಂತ ಇವರನ್ನ ನಾವು ಇವತ್ತು ಎದುರಿಸಬೇಕಾಗಿದೆ. ನಮ್ಮ ಮೇಲೆ ವೃತ ಅಪಾದನೆ ಮಾಡಿದರು, ನಮಗೂ ಟೈಮ್ ಇರಲಿಲ್ಲ. ಸರ್ಕಾರ ನಡೆಸೋರ ಮೇಲೆ ಚುನಾವಣಾ ಸಂದರ್ಭದಲ್ಲಿ ಅಪಾದನೆ ಮಾಡೋದು ಬಹಳ ಈಸಿ. ಅದಕ್ಕೆ ನಾವು ಉತ್ತರ ಕೊಟ್ಟರು, ಜನ ಅವತ್ತು ಒಪ್ಪ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಇವತ್ತು ಹೇಳ್ತಾರೆ ಯಾರಾದರೂ ನಮ್ಮ ಮೇಲೆ ಅಪಾದನೆ ಮಾಡಿದ್ರೆ ಅವರ ಮೇಲೆ FIR ಹಾಕ್ತೀವಿ. ಅರೆ, ಅಪಾದನೆಗೂ ನೀವು FIR ಹಾಕ್ತೀರಾ? ನೀವೇ ನಿಂತು PCM ಪೋಸ್ಟರ್ ಅಂಟಿಸಿದ್ರಲ್ಲ, ನಾವು ಕೇಸ್ ಹಾಕಿದ್ವಾ, FIR ಮಾಡಿದ್ವಾ? ಅರೆ, ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಹಕ್ಕು, ನೀವು ಅದನ್ನು ಕಿತ್ಕೊಳ್ಳಕ್ಕಾಗೋದಿಲ್ಲ. ಇಂಥ ಪರಿಸ್ಥಿತಿಗೆ ಇವತ್ತು ಕರ್ನಾಟಕವನ್ನು ನೀವು ದುಡಿದ್ದೀರಿ, ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದೀರಿ. ನಿಮಗೆ ಪಾಠ ಕಲಿಸ್ತಕ್ಕಂಥದ್ದನ್ನು BJP ಯಾವತ್ತಿಗೂ ಬಿಡೋದಿಲ್ಲ. ಇದನ್ನು ಎಳೆಯಾಗಿ ಇಡೀ ರಾಜ್ಯದಲ್ಲಿ ನಾವು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ತಕ್ಷಣ ಈ ಸರ್ಕಾರ ತೊಲಗಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, DK ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು. ಜನರಿಗೆ ಇವತ್ತಿನ ದಿವಸ ನೀವೇನು ಆಶ್ವಾಸನೆಗಳನ್ನು ಕೊಟ್ಟಿದ್ರು, ಏನು ವಂಚನೆ ಮಾಡಿದ್ರು, ಅವರನ್ನ ಅಮಿಷಗಳನ್ನು ಒಡ್ಡಿ ಓಟ್ ಹಾಕ್ಸ್ಕೊಂಡಿದ್ರು, ಎಲ್ಲ ಜನ ಇವತ್ತು ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನುಡಿದಂತೆ ನಡೆದ ಸರ್ಕಾರ ಅಂತ ನೀವು ಹೇಳಿದ್ರಿ, ಆದ್ರೆ ನೀವ್ಯಾವುದರಲ್ಲಿ ನುಡಿದಿದ್ದು? ನಡೆದಿದ್ದೆಲ್ಲಿ ಹೇಳಿದ್ರಿ? ಅಕ್ಕಿ 10 KG ಅಕ್ಕಿ ಪುಕ್ಕಟೆ ಕೊಡ್ತೀವಿ ಅಂತ ಹೇಳಿದ್ರಲ್ಲಪ್ಪ, ಎಲ್ಲಿ ನಿಮ್ಮ ಅಕ್ಕಿ? ಇದುವರೆಗೂ ನಿಮ್ಮದು 1 KG ಅಕ್ಕಿ ಬಂದಿಲ್ಲ. ಮೋದಿಯವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಮಾತ್ರನೇ ಜನರಿಗೆ ಸಿಗ್ತಾ ಇರ್ತದೆ, ನಿಮ್ಮದು 1 KG ಬಂದಿಲ್ಲ. 170 ರೂಪಾಯಿ ಖಾತೆಗಳಿಗೆ ಹಾಕ್ತೀನಿ ಅಂದ್ರೆ 1 ತಿಂಗಳು ಮಾತ್ರ ಕೆಲವರಿಗೆ ಬಂದಿದೆ, ಕೆಲವರಿಗೆ ಇದುವರೆಗೂ ಬಂದೇ ಇಲ್ಲ, ಕೆಲವರಿಗೆ ಮಾತ್ರ 170 ರೂಪಾಯಿ ಬಂತು. ಅದಾದ್ಮೇಲೆ ಈಗ 4-5 ತಿಂಗಳಾಯ್ತು, ಯಾವ ಖಾತೆಗೂ 1 ರೂಪಾಯಿ ಬರಲಿಲ್ಲ. ಅಲ್ಲಿಗೆ ನುಡಿದಂತೆ ನೀವು ನಡೆಯಲಿಲ್ಲ. 2,000 ರೂಪಾಯಿ August 15 ಅಂತ ಹಾಕ್ತೀವಿ ಅಂತ ಹೇಳಿ ಹಾಕಿದ್ರಿ, ಅರ್ಧ ಜನರಿಗೆ ಬಂತು. ಇನ್ನು ಉಳಿದಿದ್ದವ್ರಿಗೆಲ್ಲ ಮೆಸೇಜ್ ಬಂದಿದೆ ನಿಮ್ಮ ಖಾತೆಗೆ 2,000 ಬರುತ್ತೆ ಅಂತ. ಅವರು ದಿವಸ ಬ್ಯಾಂಕ್ಗೆ ಹೋಗ್ತಾರೆ, ಕೇಳ್ತಾರೆ, ವಾಪಸ್ ಬರ್ತಾರೆ, ಅವರ ಹಣ ಬಂದೇ ಇಲ್ಲ. ಕೆಲವರಿಗೆ ಮೆಸೇಜೂ ಬಂದಿಲ್ಲ. ಎಲ್ಲ ಇವತ್ತು ಕಪಟ ನಾಟಕ ಆಡ್ತಾ ಇದ್ದೀರಿ, ಎಲ್ಲ ಗೊತ್ತಾಗ್ತಾ ಇದೆ. ಯುವನಿಧಿ ಅಂತ ಹೇಳಿದ್ರಿ, ಯುವನಿಧಿ ಪ್ರಾರಂಭವೇ ಆಗಿಲ್ಲ. ಎಲ್ಲ ಗ್ರಾಜ್ಯುಯೇಟ್ಸ್, ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ ಏನ್ ತಿಳ್ಕೊಂಡ್ರು, ಏನೋ ಈ ಸರ್ಕಾರ ನಮ್ಮ ರಕ್ಷಣೆಗೆ ನಿಂತಿದೆ, ನಮ್ಮ ಸಂಕಷ್ಟ ಕಾಲದಲ್ಲಿ ಏನೋ ನಮ್ಗೆ ಹಣ ಕೊಡ್ತದೆ ಅಂತ ಹೇಳಿ ತಿಳ್ಕೊಂಡಿದ್ರು. ಸಾರಾ ಸೈಟ್ ಆಗಿ ಎಲ್ಲ ಗ್ರಾಜ್ಯುಯೇಟ್ಸ್ ಓಟ್ ಹಾಕಿದ್ರು. ಆದ್ರೆ ಅದಾದ ಮೇಲೆ ಇವ್ರು ಹೇಳಿದ್ರು, ಇವತ್ತಿನಿಂದ ನಾವು ಅಧಿಕಾರಕ್ಕೆ ಬಂದಿದ್ದೇವೆ,
ಇನ್ನ ಮುಂದೆ ಯಾರು ಅನ್ಎಂಪ್ಲಾಯ್ಡ್ ಆಗ್ತಾರೋ ಯಾರು ಆಗ್ತಾರೆ ಅಂತ ಬೇರೆ ಕಾಯ್ತಾ ಇದ್ರು ಅನ್ಎಂಪ್ಲಾಯ್ಮೆಂಟ್ ಯಾರು ಆಗಬೇಕು ಅನ್ಎಂಪ್ಲಾಯ್ಡ್ ಆಗಬೇಕು ಇವರು ಅಂತ ಕಾಯ್ತಾ ಇದ್ದಾರೆ ಅವರು ಯಾರು ಸಿಗ್ತಾ ಇಲ್ಲ ಇನ್ನು ಇದು ಡಿಸೆಂಬರ್ ಮೇಲೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಆಗಿಲ್ಲ ಬಸ್ಗಳಲ್ಲಿ ಫ್ರೀ ಬಸ್ ಓಡಾಟ ಈಗ ಯಾವ ಹೆಣ್ಣು ಮಕ್ಕಳಿಗೂ ಫ್ರೀ ಬಸ್ ಬೇಕಾಗೇ ಇಲ್ಲ ಬಿಗಿನಿಂಗ್ ಅಲ್ಲಿ ಪಾಪ ಡೋರಲ್ಲಿ ಹತ್ತಾ ಇರಲಿಲ್ಲ ಕಿಟಕಿಗಳಲ್ಲೆಲ್ಲ ಹತ್ತಿದ್ರು ಎಲ್ಲಿ ಮಿಸ್ ಆಗಿಬಿಡ್ತದೋ ಬಸ್ ಅಂತ ಈಗ ಡೋರಲ್ಲೇ ಹತ್ತೋರು ಕಡಿಮೆ ಆಗಿಬಿಟ್ಟಿದ್ದಾರೆ ಇಂತ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ ಆದ್ರಿಂದ ಇದು ಏನು ಆಶ್ವಾಸನೆಗಳನ್ನು ಕೊಟ್ಟರು ಆ ರೀತಿ ನುಡಿದ ಸರ್ಕಾರ ಅಲ್ಲ ಇದು ಮಾಡ್ತಾ ಇರತಕ್ಕಂತದ್ದು ಇವತ್ತು ಭ್ರಷ್ಟಾಚಾರದ ಸರ್ಕಾರ ಆಗಿದೆ ಇದು ಎಟಿಎಂ ಸರ್ಕಾರ ಆಗಿದೆ ಮುಂದೆ ಬರತಕ್ಕಂತ ಚುನಾವಣೆಗಳಲ್ಲಿ ಹಣ ವಸೂಲಿ ಮಾತ್ರವೇ ಇದರ ಜವಾಬ್ದಾರಿಯಾಗಿದೆ ಎಷ್ಟು ಸಾರಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ಸಾರಿ ನಾವು ಗ್ಯಾರಂಟಿಗಳು ಕೊಡ್ತಾ ಇರೋ ಕಾರಣದಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕೆ ನೀವು ಕರೆಂಟ್ ಕೊಟ್ಟಿವಿ ಅಂತ ಹೇಳಿರಿ 200 ಯೂನಿಟ್ ಫ್ರೀ ಇವತ್ತು ಏನಾಗಿದೆ 200 ಯೂನಿಟ್ ಅಂತ ಇಲ್ಲ ನೀವು ಯಾರ್ಯಾರು ಎಷ್ಟೆಷ್ಟು ಬಳಕೆ ಮಾಡುತ್ತಿದ್ದರೋ ಒಂದು ವರ್ಷದಲ್ಲಿ ಆ ಬಳಕೆ ಮಾಡುತ್ತಾ ಇದ್ದಿದ್ದರ ಮೇಲೆ 10% ಜಾಸ್ತಿ ಕೊಡ್ತೀವಿ ಅಂದ್ರಿ ಅರೆ ನಮ್ಮ ಸರ್ಕಾರನ ಕೊಟ್ಟಿತ್ತಲ್ಲ ಎಸ್ಸಿ ಎಸ್ಟಿ ಗಳಿಗೆ 75 ಯೂನಿಟ್ ಫ್ರೀ ಆಗಿ ಕೊಡ್ತಾ ಇದ್ವಿ ನಾವು ನೀವೇನು ಒಂದು ಬಂದು ವಸದಾಗಿ ಮಾಡಿದ್ದು ಬಡ ಜನರು ಇರತಕ್ಕಂತದ್ದು ಬಿಪಿಎಲ್ ತಳಗಡೆ ಇರತಕ್ಕಂತದ್ದು ಎಸ್ಸಿ ಎಸ್ಟಿ ಗಳು ಅವರು ನಾವು ಕೊಟ್ಟಿದ್ವಿ ನೀವೇನು ಹೆಚ್ಚಾಗಿ ಮಾಡಿದ್ವಿ ನಾವು 75 ಯೂನಿಟ್ ಕೊಟ್ಟಿದ್ವಿ ನೀವೇನು ಮಾಡಿದ್ರಿ ಈಗ ಏನಾದರೂ ಅವನು 30 ಯೂನಿಟ್ 40 ಯೂನಿಟ್ ಮಾಡ್ತಾ ಇದ್ರೆ ನೀವು 75 ಯೂನಿಟ್ ಕೊಡೋದಿಲ್ಲ ಅದನ್ನು ಕಟ್ ಮಾಡಿದ್ರಿ ಇದು ಕೂಡ ಆ ಜನರಿಗೆ ನೀವು ಮಾಡಿರತಕ್ಕಂತ ದೋಕ ಅಷ್ಟು ಮಾತ್ರ ಅಲ್ಲ ಯಾರು ಬಡವರ ಮನೆಯಲ್ಲಿ ಯಾರಾದರೂ ತೀರ್ಕೊಂಡಾಗ ಅವರಿಗೆ ವ್ಯವಸ್ಥೆ ಇರೋದಿಲ್ಲ ಅದಕ್ಕಾಗಿ ನಮ್ಮ ಸರ್ಕಾರ ಅವರ ಅಂತ್ಯಕ್ರಿಯೆಗೂ ಕೂಡ ಹಣ ಕೊಡ್ತಾ ಇತ್ತು ನೀವು ಅದನ್ನು ಕೂಡ ವಾಪಸ್ ತಗೊಂಡಿದ್ದೀರಿ ಬಡವರ ಅಂತ್ಯಕ್ರಿಯೆನೂ ಕೂಡ ಆ ಹಣವನ್ನು ನೀವು ವಾಪಸ್ ತಗೊಂಡ್ರಿ ರೈತರ ಮಕ್ಕಳಿಗಾಗಿ ನಾವು ಹಣ ಇದು ಸ್ಕಾಲರ್ಶಿಪ್ ಕೊಡ್ತಿದ್ರಿ ಅದನ್ನು ನಿಲ್ಲಿಸಿಬಿಟ್ರಿ ರೈತರಿಗೆ 4000 ರೂಪಾಯಿ 6000 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಿತ್ತು ಮೋದಿ ಸರ್ಕಾರ 4000 ರೂಪಾಯಿ ನಮ್ಮ ಸರ್ಕಾರ ಕೊಡ್ತಿತ್ತು ಅದನ್ನು ನಿಲ್ಲಿಸಿದ್ರಿ ಮತ್ತೆ ನೀವು ಏನು ಮಾಡ್ತಿದ್ದೀರಿ ಗ್ಯಾರಂಟಿಗಳ ಹೆಸರಿನಲ್ಲಿ ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳ್ತೀರಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ನಡೀತಾ ಇಲ್ಲ ಅಂದ್ರೆ ಈ ಎಲ್ಲಾ ಹಣವನ್ನು ನೀವು ಅದಕ್ಕೆ ಗ್ಯಾರಂಟಿಗಳಿಗೆ ಕೊಟ್ಟಿದ್ದೀರಾ ಅಂದ್ರೆ ಸೋರಿಕೆ ಎಲ್ಲ ಆಗ್ತಾ ಇದೆ ನಮ್ಮ ಸರ್ಕಾರಗಳಿದ್ದಾಗ ಈ ಸಮಸ್ಯೆಗಳು ಇರಲಿಲ್ಲ ಆದ್ರಿಂದ ಇವತ್ತು ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಹಾಕಲೇಬೇಕಾಗಿದೆ ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಹಾಕಲೇಬೇಕಾಗಿದೆ ಈ ಎಟಿಎಂ ಸರ್ಕಾರವನ್ನ ಆದಷ್ಟು ಬೇಗ ನಾವು ತೆಗೆಯಬೇಕಾಗಿದೆ ಇಲ್ಲ ಅಂತಂದ್ರೆ ಈ ಕರ್ನಾಟಕ ಒಂದು ಕ್ಷಾಮವನ್ನ ಎದುರಿಸಬೇಕಾಗುತ್ತದೆ ಅಂತ ಪರಿಸ್ಥಿತಿ ಬರ್ತದೆ ಆದ್ರಿಂದ ಇಡೀ ರಾಜ್ಯಾದ್ಯಂತ ನಮ್ಮ ಹೋರಾಟ ಮುಂದುವರೆದಿದೆ ಇವತ್ತು ಇವತ್ತು ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಕಾರ್ಯಕ್ರಮ ಪ್ರಾರಂಭ ಆಗಿದೆ ಇದನ್ನ ನಾವು ಎಲ್ಲ ಕಡೆಯಲ್ಲೂ ಮಂಡಲವರೆಗೂ ಇದನ್ನ ವಿಸ್ತರಿಸುತ್ತೇವೆ ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ ಅಂತಕ್ಕಂತ ಮಾತನ್ನು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸಿ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಅಲ್ಲಿ ಹಿಂದೆ ನಿಂತು